ನಾನು ಬೀಟ್ ರಾಜ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ನಮ್ಮ ರೇಡಿಯೋನಲ್ಲಿ ಇವತ್ತು ಹಿರೇಮಗಳೂರಲ್ಲಿದ್ದೀನಿ. ಆ್ಯಂಡ್ ನನ್ನ ಜೊತೆ ಇದ್ದಾರೆ, ಇವ್ರ ಪರಿಚಯ ನಾನು ಮಾಡಿದ್ರೆ ತುಂಬ ಸೂರ್ಯನಿಗೆ ಟಾರ್ಚ್ ತೋರಿಸಿರ್ತಾರ. ಹಿರೇಮಗಳೂರು ಕಣ್ಣನವರು ಇದ್ದಾರೆ. ಹಿರೇಮಗಳೂರು ಕಣ್ಣನವರು ಹೆಸರು ಸಿಕ್ಕಾಪಡೆ ಫೇಮಸ್ಸು. ಆ್ಯಂಡ್ ಹಿರೇಮಗಳೂರು ಬಂದಿದ ತಕ್ಷಣ ಇವ್ರನ್ನ ಮೀಟ್ ಮಾಡಿದ್ದು ನನ್ನ ಸೌಭಾಗ್ಯ ಅಂತ ಅನ್ಸುತ್ತೆ. ನಮ್ಮ ರೇಡಿಯೋನಲ್ಲಿ ಇವರು ಕೂಡ ನಮ್ಮ ಜೊತೆ ಇರ್ತಾರೆ ಇನ್ಮೇಲೆ ಆರ್ ಜೆ ಆಗಿ. ಆಹಾ, ಸೂಪರ್ ವಿಷಯ ಅಲ್ವಾ? ನನ್ನ ಮಾತಿದೆ, ಗಡ್ಡ ಅಲ್ಲಿ ದಡ್ಡ ಇಲ್ಲಿ ಹೆಡ್ಡ ಅಲ್ಲಿ. ಇವ್ರ ಮಾತೇ ಮಾತು, ಇವ್ರ ಮಾತನ್ನ ಎಷ್ಟು ಕೇಳಿದ್ರು ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ. ಮತ್ತೆ ಮತ್ತೆ ಕೇಳಬೇಕು ಅಂತಂದ್ರೆ ಏನು ಮಾಡಬೇಕು? ನಮ್ಮ ರೇಡಿಯೋ ಕೇಳ್ತಾನೆ ಇರಬೇಕು. ಹಿರೇಮಗಳೂರು ಕಣ್ಣನವರೇ, ನೀವು ನಮ್ಮ ರೇಡಿಯೋನಲ್ಲೂ ಕೂಡ ಶೋ ಮಾಡ್ತೀರಾ ಇನ್ಮೇಲೆ, ಆ್ಯಂಡ್ ಜನರು 196 ಕಂಟ್ರೀಸ್ನಲ್ಲಿರುವಂಥ ಎಲ್ಲ ಕನ್ನಡಿಗರು ಸಿಕ್ಕಾಪಡೆ ಖುಷಿಯಾಗಿದೆ. ಇವರು ಕೇಳ್ತಾ ಇರ್ತಾರೆ, ವಾವ್, ಹಿರೇಮಗಳೂರು ಕಣ್ಣನವರು ಆರ್ ಜೆ ಆಗಿ ಬರ್ತಾ ಇದ್ದಾರೆ, ಅದು ನಮ್ಮ ರೇಡಿಯೋನಲ್ಲ ಅಂತ. ಅವ್ರಿಗೆಲ್ಲಾನು ನಿಮ್ಮ 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 ಮಾತುಗಳಿಂದನೇ ಅವ್ರಿಗೆ ಹೇಳಿಬಿಡಿ. ಅದು ನಿನ್ನ ರೇಡಿಯೋ ನನ್ನ ರೇಡಿಯೋ ಅಲ್ಲ, ಅದು ನಮ್ಮ ರೇಡಿಯೋ. ಆದ್ದರಿಂದ ನಾವೆಲ್ಲರೂ ದಿನ ನಮ್ಮ ಎದೆಗೆ ನಮ್ಮ ಬುದ್ಧಿಗೆ ಗ್ರಾಸ ಕೊಡಬೇಕು ಅಂತ ಹೇಳಿದರೆ ಎದ್ದ ತಕ್ಷಣ ಮಲಗುವವರೆಗೆ ಆಗಾಗ ನಾವು ನಮ್ಮ ರೇಡಿಯೋದನ್ನೇ ಕೇಳ್ತಾ ಇದ್ದರೆ ನಾವೆಲ್ಲರೂ ಕೂಡ ಬರೀ ವಾಣಿ ಆಗೋಲ್ಲ, ಆಕಾಶವಾಣಿ ಆಗ್ತೀವಿ. ಅದ್ರ ಜೊತೆಯಲ್ಲಿ ಅವಕಾಶವಾಣಿಯೂ ಆಗ್ತೀವಿ, ಅದರಲ್ಲಿ ಸಾವಕಾಶವಾಣಿಯೂ ಆಗ್ತೀವಿ. ವಾಣಿ ಅಂದರೆ ನೋಡಿ ಸರಸ್ವತಿ, ನಮ್ಮ ರೇಡಿಯೋದಲ್ಲಿ ಮಾತೆ ಅದು ಸರಸ್ವತಿಯ ಮಾತೆ. ಏನಂತೀರಿ?